नमस्ते वीक्षकरे, वेलकम टू माय कुकिंग चैनल। वीडियो बिद्रु कले सांबार यहाँ रीति तिळिसिकोड्तीवि। बिद्रु कले ना वर्षक बारी तिन्नबेकु अंत हेळ्तारे, याकंद्रे इदु होटेल एनादरू तले कूदले एनादरू सेरिकोंडिद्रे अदन्न तेगेदु हाकुत्ते अंत हेळ्तारे। इदु रुचियल्लि मटन सारिगिंत तुंबाने चेन्नागिरुत्ते, तुंबाने हेल्दी आदंतु। ई ओंदु सांबारन याव रीति माडोदु अन्नोदन्न ई ओंदु वीडियोदल्लि नोड्कोंडु बरोण। बन्नि, मोदलनेयदागि नावु ಬಿದ್ರು ಕಳೆ ಅಂತಂದ್ರೆ ಈ ರೀತಿಯಾಗಿ ಇರುತ್ತೆ। ಬಿದ್ರು ಕಳೆ ಈ ರೀತಿ ಸಿಪ್ಪೆನ ತೆಗೆದ್ರೆ ಈ ರೀತಿ ಬರುತ್ತೆ। ಇದು ಪೂರ್ತಿ ಇದೆಲ್ಲ ಕಾಣ್ತಾ ಇದೆಯಲ್ಲ, ಅದನ್ನ ಎಲ್ಲಾನುವೆ ತೆಗೆದು ಹಾಕಬೇಕು। ಯಾಕಂದ್ರೆ ಅದು ಒಗೋಗ್ರ ಆಗಿರುತ್ತೆ, ಅದು ಹೊರಟು, ಅದನ್ನ ಸ್ಮೂತ್ ಒಳಗಡೆ ಏನಿರುತ್ತೆ ಅದನ್ನ ಮಾತ್ರ ನಾವು ಇಲ್ಲಿ ಬಿದ್ರು ಕಳೆನ ನಾವು ಉಪಯೋಗಿಸಬೇಕು। ಇದನ್ನ ಪೂರ್ತಿಯಾಗಿ ತೆಗೆದು ಹಾಕಬೇಕಾಗುತ್ತೆ। ಇದನ್ನ ನೀಟಾಗಿ ರೆಡಿ ಮಾಡ್ಕೊಂಡ ನಂತರ ಈ ರೀತಿಯಾಗಿರುತ್ತೆ। ಇದನ್ನ ನಾವು ಈ ಒಂದು ಸೌತೆಕಾಯಿನ ಹೆಚ್ಚಿಕೊತ್ತೀವಲ್ಲ ಆ ರೀತಿಯಾಗಿ ಹೆಚ್ಕೋಬೇಕು। ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ಇದು ಮಾಡ್ಕೋಬೇಕು। ಪೂರ್ತಿಯಾಗಿದ್ದು ಚೆನ್ನಾಗಿ ಈ ಒಂದು ಬಿದಿರು ಕಳೆನ ರೆಡಿ ಮಾಡ್ಕೋಬೇಕು। ನೋಡಿ, ನಾವಿದನ್ನು ಪೂರ್ತಿಯಾಗಿ ಹೆಚ್ಕೊಂಡಿದ್ದೀವಿ, ಚಿಕ್ಕ ಚಿಕ್ಕದಾಗಿ ಬಂದಿದೆ। ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು, ತುಂಬ ಚೆನ್ನಾಗಿ ಬಂದಿದೆ ನೋಡಿ। ಈ ರೀತಿಯಾಗಿ ಹೆಚ್ಕೋಬೇಕು। ಇದನ್ನು ನಾವು ಒಂದು ದಿನ ಮಾಡ್ತೀವಿ ಅಂತಂದರೆ ಒಂದು ರಾತ್ರಿ ಇದನ್ನು ನೆನೆಸಿ ಇಡಬೇಕು, ಒಂದು ಮೂರು ಬಾರಿನಾದರೂ ತೊಳಿಬೇಕು। ಒಟ್ಟು ನಾವಿಲ್ಲಿ 10 ಬಾರಿನ ಈ ಒಂದು ಬಿದ್ರು ಕಳೆನ ನಾವು ತೊಳಿಬೇಕು। ಬಿದ್ರು ಕಳೆನ ನಾವು ನೀಟಾಗಿ ತೊಳಿಲಿಲ್ಲ ಅಂತಂದರೆ ಈ ಒಂದು ಗಂಟಲು ಕಡತ ಅಥವಾ ಬಾಯಿ ಕಡತ ಬರ್ತದೆ, ಯಾಕಂದರೆ ಇದು ಒಗೋಗ್ರ ಆಗಿರುತ್ತೆ। ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳಿಬೇಕು। ಒಂದು ನೈಟು ನಾವೇನಾದರೂ ಮಾಡ್ತೀವಿ ಅಂತಂದರೆ ಒಂದು ನೈಟ್ ಹಿಂದೆನೇ ನಾವು ಇದನ್ನು ಒಂದು ಮೂರು ಸಾರಿ ಇದನ್ನು ತೊಳೆದು ನೆನೆ ಹಾಕಬೇಕು। ಮತ್ತೆ ನಾವು ಮಾರನೇ ದಿನ ಇದನ್ನು ಮತ್ತೆ ಮೂರು ಬಾರಿ ಅಥವಾ ಒಂದು ನಾಲ್ಕೈದು ಬಾರಿ ಇದನ್ನು ತೊಳೆದು ರೆಡಿ ಮಾಡಿಕೊಂಡು ಈ ಒಂದು ಸಾಂಬಾರನ್ನ ಮಾಡ್ಕೋಬೇಕಾಗುತ್ತೆ। ನಾವು ಕೂಡ ಇದನ್ನು ಒಂದು 10 ಬಾರಿ ತೊಳೆದು ಹಾಕ್ಕೊಂಡಿದ್ದೀವಿ। ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನೋಡೋದಾದರೆ ಇದಕ್ಕೆ ಯಾವುದೇ ರೀತಿ ತರಕಾರಿನ ಹಾಕೋಂಗಿಲ್ಲ, ಕಾಳು, ಈ ಒಂದು ಹಸಿ ಅಲಸಂದಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀವಿ। ನೀವು ಕೂಡ ಮಾಡ್ಕೊಳ್ತಾ ಇದ್ದರೆ ಅವರೆಕಾಳಾಗಿರ್ಬೋದು, ಹಸಿ ತೊಗರಿ ಕಾಳು ಜೊತೆ ನೀವು ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬೇಳೆ ಬರುತ್ತಲ್ಲ ಆ ಒಂದು ಬೇಳೆ ಜೊತೆನೂ ಕೂಡ ಹಾಕ್ಕೊಂಡು ಈ ಒಂದು ಬಿದಿರು ಕಳೆ ಸಾಂಬಾರನ್ನ ಮಾಡ್ಕೋಬೋದು। ಈ ಒಂದು ಹಸಿ ಕಾಳು ಜೊತೆ ಮಾಡ್ಕೊಂಡ್ರೆ ತುಂಬಾ ರುಚಿನೂ ಕೂಡ ಬರುತ್ತೆ। ಇದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ನೋಡೋದಾದರೆ ಒಂದು ಅರ್ಧ ಹೋಳಿನಷ್ಟು ನಾವಿಲ್ಲಿ ಕಾಯಿನ ತೊಳೆದಿಟ್ಕೊಂಡಿದ್ದೀವಿ, ಯಾಕಂದರೆ ನಾವಿಲ್ಲಿ ಒಂದು 10 ಜನಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀವಿ। ಸ್ವಲ್ಪ ಚಕ್ಕೆ ಪುಡಿನ ತೊಗೊಂಡಿದ್ದೀವಿ, ನಂತರ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಒಂಥರ 4 ಟೊಮೊಟೊ ಹಣ್ಣು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ನಂತರ ಒಂದು 10 ಕಾಳು ಬೆಳ್ಳುಳ್ಳಿ, ನಂತರ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು। ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಹಾಕೋಬೋದು, ಯಾಕಂದರೆ ಇದು ಖಾರದೊಳಗೆ ಖಾರ ರುಬ್ಬುವಾಗ ಹಾಕ್ಕೊಂಡ್ರೆ ಅದು ಖಾರದೊಳಗೆ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ। ಅದಕ್ಕೋಸ್ಕರ ನಾವಿಲ್ಲಿ ಶುಂಠಿನ ನಾವಿಲ್ಲಿ ಖಾರದೊಳಗೆ ಹಾಕ್ಕೊಂಡು ರುಬ್ಕೋತೀವಿ। ನಂತರ ಇದಕ್ಕೆ ನಾವು ಒಂದು 3 ಟೀಸ್ಪೂನಷ್ಟು ಖಾರದ ಪುಡಿನ ತೆಗೆದಿಟ್ಕೊಂಡಿದ್ದೀವಿ, ನಂತರ ಒಂದು 4 ಟೀಸ್ಪೂನಷ್ಟು ಸಾಂಬಾರ್ ಪುಡಿ ಅಥವಾ ಒಂದು ಧನ್ಯ ಪುಡಿನ ತೊಗೊಂಡಿದ್ದೀವಿ। ಚಿಕ್ಕ ಸ್ಪೂನಲ್ಲಿ ನಾವಿಲ್ಲಿ ಟೀಸ್ಪೂನಲ್ಲಿ ತೆಗೆದಿಟ್ಕೊಂಡಿರೋದು। ನೀವೇನಾದರೂ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದರೆ, ನಾವಿಲ್ಲಿ ಒಂದು 10 ಜನಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀವಿ, ನೀವು ಮಾಡುವಾಗ ಒಂದು ಅರ್ಧ ಇದ್ರದ್ದು ಅರ್ಧದಷ್ಟು ನೀವು ಹಾಕ್ಕೊಂಡು ಮಾಡ್ಕೋಬೋದು। ನಂತರ ಇದಕ್ಕೆ ಸ್ವಲ್ಪ ಅರ್ಧದಷ್ಟು ನಾವಿಲ್ಲಿ ಗಸಗಸೆನ ಹಾಕ್ಕೊಳ್ತೀವಿ, ನಾವು ಇದರಲ್ಲಿ ಪ್ಯಾಕೆಟಲ್ಲಿ ಒಂದು ಅರ್ಧದಷ್ಟು ಬಳಸ್ತೀವಿ। ನಂತರ ನಾವಿಲ್ಲಿ ಒಗ್ಗರಣೆ ಐಟಮ್ನ ನೋಡೋದಾದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀವಿ, ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ, ಸಣ್ಣ ಈರುಳ್ಳಿನ, ನಂತರ ಒಂದು ಅರ್ಧ ಟೊಮೊಟೊ ಹಣ್ಣ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಒಂದು ಚಿಟಿಕೆಯಷ್ಟು ಅರಿಶಿಣನ ತೆಗೆದಿಟ್ಕೊಂಡಿದ್ದೀವಿ. ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಇವಾಗ ಖಾರನ ರುಬ್ಕೋಬೇಕು। 2 ಬಾರಿ ನಾವು ಖಾರನ ರುಬ್ಕೋಬೇಕು. ಮೊದಲನೇ ಬಾರಿ ನಾವಿಲ್ಲಿ ಖಾರದ ಪುಡಿ, ಧನ್ಯ ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಹಣ್ಣ ಒಂದು ಬಾರಿ ಒಂದು ಸಾರಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸಪ್ರೇಟು। ಇವಾಗ ನಾವಿಲ್ಲಿ ಖಾರನ ರುಬ್ಕೊಂಡಿದ್ದೀವಿ, ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿ ಅದರಲ್ಲಿ ಖಾರ ಇರುತ್ತಲ್ಲ ಈ ರೀತಿಯಾಗಿ ಇದಕ್ಕೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀವಿ। ನಂತರ ನಾವಿಲ್ಲಿ ಮಿಕ್ಕುಳಿದ ಪದಾರ್ಥಗಳನ್ನ ಇನ್ನೊಂದು ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೋಬೇಕಾಗತ್ತೆ ನೋಡಿ। ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಅರ್ಧ ಹೋಳಷ್ಟು ಕಾಯಿ, ನಂತರ ಸ್ವಲ್ಪ ಗಸಗಸೆ, ನಂತರ ಸ್ವಲ್ಪ ಚಕ್ಕೆ ಪುಡಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಇನ್ನೊಂದು ಜಾರ್ಗೆ ರುಬ್ಕೊಳ್ತಾ ಇದ್ದೀವಿ।
ಇವಾಗ ನಾವಿಲ್ಲಿ ಖಾರನ ಆಡಿಸಿ ಎರಡನೇ ಖಾರನ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಸಪ್ರೇಟ್ ತೆಗೆದಿಟ್ಕೋಬೇಕು. ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ನ ಕಚ್ಚಿ ನಾವಿಲ್ಲಿ ಒಂದು ಪಾತ್ರನ ಇಟ್ಕೊಡ್ತಾ ಇದ್ದೀವಿ. ಯಾಕಂದರೆ ನಾವಿಲ್ಲಿ ದೊಡ್ಡ ಪಾತ್ರನ ಇಟ್ಕೊಂಡಿದ್ದೀವಿ, ಯಾಕಂದರೆ ಒಂದು 10 ಜನಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇರೋದ್ರಿಂದ. ಇದು ಒಗ್ಗರಣೆ ಪದಾರ್ಥಗಳು, ಇಷ್ಟು ನಾವು ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೋಬೇಕು. ನೋಡಿ, ಈರುಳ್ಳಿ, ಟೊಮೊಟೊ ಹಣ್ಣು, ನಂತರ ಸ್ವಲ್ಪ ತೆಗೆದಿಟ್ಕೊಂಡಿರೋಂಥ ಅರಿಶಿನ ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಲೈಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಖಾರನ ಆಡಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗೆ ಹಾಕ್ಕೋಬೇಕು. ನಂತರ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಲೈಟಾಗಿ ಸಾಕಾಗುತ್ತೆ. ಇವಾಗ ನಾವು ಇದರೊಳಗೆ ತೆಗೆದಿಟ್ಕೊಂಡಿರೋ ಹಸಿ ಅಲಸಂದಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀವಿ. ಅಲಸಂದಿ ಕಾಳನ್ನ ಹಾಕ್ಕೊಂಡ ನಂತರ ಸ್ವಲ್ಪ ಖಾರದೊಳಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಬಿದಿರು ಕಳೆನ ಹಾಕ್ಕೊಳ್ತಾ ಇದ್ದೀವಿ. ಈ ಒಂದು ಬಿದಿರು ಕಳೆನ ತೊಳೆದ ನಂತರ ಒಂದು ಕಾಟನ್ ಬಟ್ಟೆಲಿ ನೀರನ್ನ ಹಿಂಡ್ಕೋಬೇಕು. ಚೆನ್ನಾಗಿ ನೀರನ್ನ ಹಿಂಡ್ಕೊಂಡು ಈ ರೀತಿಯಾಗಿ ಬರುತ್ತೆ, ಆವಾಗ ಇದರೊಳಗೆ ಹಾಕ್ಕೊಳ್ಬೇಕು. ನೋಡಿ, ನಾವು ಪೂರ್ತಿಯಾಗಿ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನೋಡಿ, ಮಿಕ್ಸಿಂಗ್ ಆಗಿದೆ ಚೆನ್ನಾಗಿ. ಇದಕ್ಕೆ ನಾವು ತಣ್ಣೀರನ್ನ ಬಳಸೋ ಹಾಗಿಲ್ಲ, ಇನ್ನೊಂದು ಬದಿಯಲ್ಲೇ ನಾವು ಬಿಸಿನೀರನ್ನ ಇಟ್ಕೊಂಡಿದ್ವಿ. ಬಿಸಿನೀರನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಕೂಡ ಒಳ್ಳೆಯ ರುಚಿ ಕೂಡ ಕೊಡುತ್ತೆ. ಅದು ಅಲ್ಲದೆ ಇದನ್ನು ಕುಕ್ಕರಲ್ಲಿ ಮಾಡೋ ಹಾಗಿಲ್ಲ, ಕುಕ್ಕರಲ್ಲಿ ಮಾಡಿದ್ರೆ ರುಚಿನೂ ಬರಲ್ಲ, ಅದಕ್ಕೋಸ್ಕರ ಪಾತ್ರೆಯಲ್ಲೇ ಇದನ್ನು ಚೆನ್ನಾಗಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಅರ್ಧದಷ್ಟು ನೀರನ್ನ ಹಾಕ್ಕೊಂಡಿದ್ವಿ, ಅರ್ಧದಷ್ಟು ನೀರನ್ನ ಸಪ್ರೇಟು ತೆಗೆದಿಟ್ಕೊಂಡಿದ್ವಿ. ನೀರು ಹಾಕಿ ಇದನ್ನು ಸ್ವಲ್ಪ 1 ನಿಮಿಷಗಳ ಕಾಲ ಕುದಿಯಲು ಬಿಟ್ಟ ನಂತರ ಇದಕ್ಕೆ ನಾವು ಎರಡನೇ ಬಾರಿ ಖಾರನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಒಂದು ಅರ್ಧದಷ್ಟು ನೀರನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದರೊಳಗೆ ಸಾಂಬಾರೊಳಗೆ ಹಾಕ್ಕೊಂಡು ಬೇಯಲಿಕ್ಕೆ ಬಿಡಬೇಕು. ಮಸಾಲೆನ ಹಾಕ್ಕೊಂಡ ನಂತರ ಒಂದು ಬಾರಿ ಕೈ ಆಡಿಸಿ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನ ಹಾಕ್ಕೊಂಡ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 30 ನಿಮಿಷಗಳ ಕಾಲ ಈ ಒಂದು ಸಾಂಬಾರನ್ನ ಬೇಯಿಸ್ಕೋಬೇಕು. ಯಾಕಂದರೆ ಬಿದಿರು ಕಳೆ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ 30 ನಿಮಿಷ ಬೇಯಿಸ್ಕೊಳ್ಳುವಾಗ ಪ್ರತಿ 3 ನಿಮಿಷಕ್ಕೊಂದು ಬಾರಿ ಇದನ್ನು ಚೆನ್ನಾಗಿ ತಿರುವಿ ಬಿಡಬೇಕು. ಆವಾಗಲೇ ಆ ಒಂದು ಬಿದಿರು ಕಳೆ ಚೆನ್ನಾಗಿ ಬೇಯುತ್ತೆ. 30 ನಿಮಿಷಗಳ ಕಾಲ ಬೆಂದ ನಂತರ ಸಾಂಬಾರು ಈ ರೀತಿಯಾಗಿ ಬರುತ್ತೆ. ಈ ಒಂದು ಅಲಸಂದಿ ಕಾಳ ಜೊತೆ ಈ ಒಂದು ಬಿದಿರು ಕಳೆ ತುಂಬಾ ರುಚಿ ಕೊಡುತ್ತೆ. ನೀವು ಕೂಡ ಈ ಥರ ಒಂದು ಸಾಂಬಾರು ರೆಸಿಪಿನ ಮನೆಗಳಲ್ಲಿ ಟ್ರೈ ಮಾಡಿ, ತುಂಬಾ ರುಚಿ ಕೊಡುತ್ತೆ. ಮತ್ತು ಈ ಒಂದು ಬಿದಿರು ಕಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಂಬಾರು ಮೇಲೆ ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದರ ಮೇಲೆ ಹಾಕ್ಕೊಂಡ್ರೆ ತಿನ್ನುವಾಗ ನಮಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಈ ಥರ ಒಂದು ರೆಸಿಪಿನ ರೆಡಿ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೇ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.